ಶಾರ್ಟ್ ಅಲ್ವಾ ಆ ಥರ ಬಾಸ್ ಎಷ್ಟು ಫಿಟ್ ಆಗಿ ಕಾಣಿಸ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಅವ್ರ ಹಾಗೆ ಬಾಡಿ ರಿಪ್ಡ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಮೊದಲನೇದಾಗಿ ಬಿ ಜಿ ಎಮ್ ಬಗ್ಗೆ ನಿಜವಾಗ್ಲೂ ನಾನು ಟೀಸರ್ ರಿಯಾಕ್ಷನ್ ವಿಡಿಯೋ ಮಾಡಿದಾಗೂ ಹೇಳಿದ್ದೆ, ಅದ್ಭುತವಾಗಿದೆ ಅದು ಬಿ ಜಿ ಎಮ್ ಮಾತ್ರ. ಯಾರ್ಯಾರೆಲ್ಲ ಅಪ್ಡೇಟ್ ಬರ್ತಾ ಇದೆ ಈ ಸಿನಿಮಾ ಬಗ್ಗೆ ಅಂತ ತಿಳ್ಕೊಂಡಿರೋರಿಗೆ ತುಂಬ ಡಿಸಪಾಯಿಂಟ್ ಆಗ್ಬೋದು. ಬಟ್ ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ, ನಾವು ಸಿನಿಮಾ ತಂಡದ್ದು ಕಷ್ಟನ ಅರ್ಥ ಮಾಡ್ಕೋಬೇಕು. ಸೊ ಡೆವಿಲ್ ಮಾತ್ರ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜು. ತುಂಬ ದಿನ ಆದಮೇಲೆ ಈ ಚಾನಲಲ್ಲಿ ವಾಪಸ್ ಕಂಟೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಟಿ ಬಾಸ್ ಅವರ ಮುಂದಿನ ಚಿತ್ರ ಡೆವಿಲ್ ಚಿತ್ರದ ಮೇಕಿಂಗ್ ಗ್ಲಿಮ್ಸ್ ರಿಲೀಸ್ ಆಗ್ತದೆ. ಸೊ ಇಷ್ಟು ದಿನ ಯಾವ ಅಪ್ಡೇಟು ಸರಿಯಾಗಿ ಬಂದಿಲ್ಲ, ಯಾಕಂದರೆ ದರ್ಶನ್ ಅವ್ರಿಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಶೂಟಿಂಗ್ ಟೈಮಲ್ಲಿ ಸ್ವಲ್ಪ ಇಂಜುರಿ ಆಗಿತ್ತು. ಸೊ ಈಗ ಏನೋ ಒಂದು ಅಪ್ಡೇಟ್ ಬಂದಿದೆ. ಸೊ ಏನಂದಿದೆ ಅಂತ ನೋಡೋಣ, ಇದರಲ್ಲಿ ಏನಾದರೂ ನಮಗೆ ಸ್ಟೋರಿ ಬಗ್ಗೆ ಏನಾದರೂ ಗೊತ್ತಾಗತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಶುರು ಮಾಡೋಣ. ಅಲ್ಲಿ ಆ ಶಾರ್ಟ್ ಅಲ್ವಾ ಆ ಥರ ಬಾಸ್ ಎಷ್ಟು ಫಿಟ್ ಆಗಿ ಕಾಣಿಸ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಅವ್ರ ಹಾಗೆ ಬಾಡಿ ರಿಪ್ಡ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಮೊದಲನೇದಾಗಿ ಬಿ ಜಿ ಎಮ್ ಬಗ್ಗೆ ನಿಜವಾಗ್ಲೂ ನಾನು ಟೀಸರ್ ರಿಯಾಕ್ಷನ್ ವಿಡಿಯೋ ಮಾಡಿದಾಗೂ ಹೇಳಿದ್ದೆ, ಅದ್ಭುತವಾಗಿದೆ ಅದು ಬಿ ಜಿ ಎಮ್ ಮಾತ್ರ. ನಮ್ಮ ಅಜನೀಶ್ ಲೋಕನಾಥ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಬಾಸ್ ಮಾತ್ರ ಫಿಟ್ ಆಗಿ ಕಾಣಿಸ್ತಿದ್ದಾರೆ, ಹೋಪ್ಫುಲ್ಲಿ ಇಂಜುರಿಯಿಂದ ಬೇಗ ಬರ್ತಾರೆ. ಸೊ ಏನಾದರೂ ಗೊತ್ತಾಗುತ್ತೆ ನೋಡೋಣ. ಸೊ ಇದು ಮೋಸ್ಟ್ಲಿ ಅವರು ಫಸ್ಟ್ ಲುಕ್ ಗ್ಲಿಮ್ಸ್ನ ಬಿಟ್ಟಿರೋದನ್ನ ಹೇಗೆ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಸೊ ಅದು ಹೊಸ ಹೊಸ ಆ್ಯಂಗಲ್ಸ್ ಎಲ್ಲ ಯೂಸ್ ಮಾಡಿದ್ರು, ಡಿಫ್ರೆಂಟ್ ಕ್ಯಾಮ್ರಾಗಳನ್ನ ಉಪಯೋಗಿಸಿದ್ರು. ಸೊ ಅದರದ್ದು ಮೇಕಿಂಗ್ ಅಂತ ಕಾಣಿಸ್ತದೆ. ಸೊ ಯಾರ್ಯಾರೆಲ್ಲ ಅಪ್ಡೇಟ್ ಬರ್ತಾ ಇದೆ ಈ ಸಿನಿಮಾ ಬಗ್ಗೆ ಅಂತ ತಿಳ್ಕೊಂಡಿರೋರಿಗೆ ತುಂಬ ಡಿಸಪಾಯಿಂಟ್ ಆಗ್ಬೋದು. ಬಟ್ ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ, ನಾವು ಸಿನಿಮಾ ತಂಡದ್ದು ಕಷ್ಟನ ಅರ್ಥ ಮಾಡ್ಕೋಬೇಕು. ಸೊ ಅವರು ಹೀರೋಗೆ ಇಂಜುರಿ ಆಗಿದ್ದಾಗ ಅವ್ರಿಗೆ ಒಂದು ಸ್ವಲ್ಪ ಸಮಯ ಕೊಡಬೇಕು. ಸಮಯ ಕೊಟ್ಟು ಅವರು ಹುಷಾರಾಗೆ ಪ್ಲ್ಯಾನ್ ಮಾಡ್ತಾರೆ. ಸೊ ಸ್ವಲ್ಪ ರಿಲೀಸ್ ಡೇಟ್ ಹಾಗೆ ಈ ಥರ ಪ್ರಮೋಷ್ನಲ್ ಆ್ಯಕ್ಟಿವಿಟೀಸ್ ಅಪ್ಡೇಟ್ಸ್ ಬರೋದಲ್ಲ, ಒಂದು ಸ್ವಲ್ಪ ಪೋಸ್ಟ್ಪೋನ್ ಆಗ್ಬೋದು. ಅಭಿಮಾನಿಗಳು ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಬಾಸ್ ಮಾತ್ರ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಲೋಕನಾಥ್ ಆ ಡೆವಿಲ್ ಮಾತ್ರ ಅದ್ಭುತ. ಸೊ ಇದು ಗ್ಲಿಮ್ಸ್ ಮೇಕಿಂಗ್, ಅವರು ಫಸ್ಟ್ ಲುಕ್ ಗ್ಲಿಮ್ಸ್ದು ಮೇಕಿಂಗ್ ವಿಡಿಯೋನ ಫೈನಲ್ ಆಗಿ ಬಿಟ್ಟಿದ್ದಾರೆ. ಸೊ ಅವ್ರ ಕೈಯಲ್ಲಿ ಅಪ್ಡೇಟ್ಸ್ ಕೊಡೋಕ್ಕೆ ಆಗ್ತಾ ಇಲ್ಲ, ಅರ್ಥ ನಾವು ಅರ್ಥ ಮಾಡ್ಕೊಬೇಕು. ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಸೊ ಗೊತ್ತಾಗುತ್ತೆ ನಮ್ಮ ಡಿ ಬಾಸ್ ಫ್ಯಾನ್ಸ್ ಅವರಂದ್ರೆ ಫ್ರಸ್ಟ್ರೇಷನ್ ಗೊತ್ತಾಗುತ್ತೆ, ಯಾಕಂದ್ರೆ ನನಗೂ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ ಅಪ್ಡೇಟ್ಸ್ ಹೇಳಿ ಅಪ್ಡೇಟ್ಸ್ ಹೇಳಿ ಅಂತ. ಬಟ್ ಅಪ್ಡೇಟ್ಸ್ ಇಲ್ಲ, ಏನು ಮಾಡೋಣ ಈ ಥರ ಪ್ರಾಬ್ಲಮ್ ಆದಾಗ. 3 ತಿಂಗಳಾಯಿತು, 3 ರಿಂದ 4 ತಿಂಗಳಾಯಿತು ಈ ಟೀಸರ್ ರಿಲೀಸ್ ಆಗಿ. ಸೊ ಅಪ್ಡೇಟ್ ಸರಿಯಾಗಿ ಬರ್ತಾ ಇಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ನಾವು ಶಾಂತ ರೀತಿಯಿಂದ ಕಾಯಬೇಕು. ಸೊ ಇದೇ ರೀತಿ ಕಂಟೆಂಟ್ ಮಾಡ್ತಾ ಇರ್ತೀನಿ, ತುಂಬ ದಿನ ಆಯಿತು ಮಾಡಿ. ಸೊ ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ಮಾಡ್ತೀನಿ. ಸೊ ಚಾನಲ್ಗೆ ಹೊಸಬ್ರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ವೀಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಮೋಜ ಕಣ್ಣಿನಲ್ಲಿಗೆ. ಎತ್ಕೊಂಡು